ज्ञानी ನನಗೆ ಕಾಣ್ತದೆ ಕಣ್ಣು ಅದು ಬಾಯಲ್ಲಿ ಹೇಳಬೇಕು ಕರ್ತವ್ಯ ಅಲ್ಲ ಗೊತ್ತಾಯಿತು ಗೂಢಚರ ಗೂಢಚಾರಿ ಹೌದು ರಾಲಿಸಿ ಹೇಳು ಕರ್ತವ್ಯ ಅಷ್ಟು ಭಕ್ತಿ ಭಕ್ತಿಯಲ್ಲಿ ಮತ್ತೊಂದು
ಕಡೆಯಲ್ಲಿ ಹೋಗುವಾಗ ನಿಮ್ಮದೊಂದು ಮೂರ್ತಿ ಮಾಡಿ, ಮೂರ್ತಿ ಮೂರ್ತಿ ಮಾಡಿ ಒಬ್ಬನಿಷ್ಟು ತಂಬಿಗೆಯಲ್ಲಿ ನೀರು ಬೆಳಿಗ್ಗೆ ಬೆಳಿಗ್ಗೆ. ನಿಮಗೆ ಅಂಬಿಸೇಕ ಅಭಿಷೇಕ 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 ಹೀಗೆ ತಂದು ಪಡು ಪಡದಲ್ಲಿ ಅಂತ ನೀರು ಸುರಿಯು. ಆಮೇಲೆ ಕೂತವರಿಂದ ಭಜನೆ, ನೋಡು ನೋಡು ಕಣ್ಣಾರೆ ನಿಂತಿಹನು, ನಡು ನಡು ಕೂತ ನಡು 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 ನಿಲ್ಲಿಸು. ಅದು ನಡುಗುವುದು ಯಾಕೋ, ಅದು ಬೆಳಿಗ್ಗೆ ಮತ್ತೆ ಅಷ್ಟು ತಂಬಿಗೆಯಲ್ಲಿ ತಣ್ಣೀರು ಹಾಕಿದ್ದಾರೆ ಮತ್ತೆ ನಡುಗದೆ ಇರ್ತಾರೆ. ಹಾಗೆ ಮತ್ತೆ ಮುಂದೆ ಹೋದೆ ನೇಪಾಳದ ಕಡೆ. ಹೌದೌದು, ಅಲ್ಲಿಗೂ ಹೋದೆ. ಅವರ ಭಾಷೆ ಬೇರೆ ಬೇರೆ, ನಮ್ಮ ನವ್ಯ ಭಜನೆ ಕುಣಿತ ಭಜನೆ ಅದೊಂದು ನೋಡ್ಬೇಕಿತ್ತು. ಅದು ಹೇಗೆ, ಬೋಲೋ ಬೋಲೋ ಸಬ್ಮಿಲ್ ಬೋಲೋ ಕೌಳಿ ಕವೋಲೋ. ಅದು ಪೂಜೆ ಆಗಿ ಮಂಗಳಾರತಿ ಆಗಿ ಹಾಗೆ ಬಿಡ್ಲಿಕ್ಕೆ ಆಗ್ತದ? ನೈವೇದ್ಯ ಸಮರ್ಪಣೆ ಆಗುದೇ ಬೇಕಾ ಬೇಡ? ಅಷ್ಟು ಇಷ್ಟು ದೊಡ್ಡ ಅನ್ನದ ಮುದ್ದೆಯನ್ನಿಟ್ಟು ನಿಮ್ಗೆ ಪಿಂಡ ಪ್ರದಾನ. ಅವರ ಭಾಷೆಯಲ್ಲಿ ಅದು ನೈವೇದ್ಯ, ನೈವೇದ್ಯ ಭಾಷೆ ಬೇರೆ ಅಲ್ಲ. ಮುಂದೆ ಆಮೇಲೆ ಇನ್ನು ಮುಂದೆ ಸಂಚರಿಸ್ತಾ ಹೋಗುವಾಗ ನಮ್ಮ ಕೇರಳದ ಕಡೆ ಬಂದಿದೆ. ಕೇರಳ ಒಳ್ಳೆ ನಾಡು, ನಾಡು ಒಳ್ಳೆಯದು ನಾಡು. ಕೇರಳದಲ್ಲಿ ಆಗುವಾಗ ಭಜನೆಯ ಮುಕ್ತಾಯ ಅಂತದನ್ನು ತಲುಪಿತ್ತು. ಹೌದೌದು, ಮಂಗಳ ಪದ್ಯಕ್ಕೆ ಹೋಗಿತ್ತು. ಅಲ್ಲಿ ಕೂಡ ಅವರ ಮಂಗಳ ಗೀತೆಯನ್ನು ಕೇಳಿದೆ. ಹೇಗೆ, ಮಂಗಳಂ ಜಯ ಜಯ ಮಂಗಳ, ಎಲ್ಲಿ ನೋಡಿದರೆ ಗೊತ್ತಿಲ್ಲ. ಅಲ್ಲ ಪುಣ್ಯಾತ್ಮ, ಈ ಭಜನೆಗೆಲ್ಲ ನಾವು ಶಬ್ದಗಳನ್ನೆಲ್ಲ ವಿಮರ್ಶೆ ಮಾಡುವ, ಭಕ್ತಿಯೇ ಪ್ರಧಾನ. ಅಂತೂ ನನ್ನ ಬಗ್ಗೆ ಹೊಗಳ್ತಾ ಇದ್ದಾರೆ. ಆಮೇಲೆ ದೇವರೇ ಅಲ್ಲಿಗೆ ಮುಗಿಲಿಲ್ಲ. ಈಗೆಲ್ಲ ಉದಾಪುರ ಪರ್ಯಟನೆ ಆಗುತ್ತಾ ಆಗುತ್ತಾ ಕೊನೆಗೆ ಅಲ್ಲಿ ಹೋದೆ. ಎಲ್ಲಿಗೆ? ಕೇಳುದು ಯಾವುದು? ನನಗೆ ಒಂದು ಕಿವಿ ಕೇಳುವುದಿಲ್ಲ ಅಂತ ಯಾರು ಹೇಳಿದ್ರು ನಿನಗೆ?
ಈಗ ಇವತ್ತಿನಿಂದ ಎರಡು ಕೇಳ್ತದ? ಮೊದಲು ಕೇಳ್ತಿರ್ಲಿಲ್ಲ ಬಾಬಿ ಮಗನೆ. ಇರಲಿ, ಎರಡು ಕೇಳ್ತಾನೆ. ದೇವರೇ ಹೇಳು, ಮುಂದೆ ಮುಂದೆ ಹೋಗಿ ನಿಮ್ಮ ಮಾವನಪುರವನ್ನು ಸೇರಿದೆ. ಹೌದಾ? ಹೌದಾದು. ಎಲ್ಲಿಯದು? ಕಮಲಾವತಿ. ಕಮಲಾವತಿ ಪಟ್ಟಣ. ಹೌದೌದು. ಮಾತಾಡ್ತಿರು. ಹೌದು, ಇರು ಇರು. ಹೋದ ತಕ್ಷಣ ನೋಡುದು ಎಂತದ್ದು, ಏನಾಯ್ತು ಅಲ್ಲಿ ವಿಶೇಷ? ಮಾವಿನ ಮರವನ್ನೆಲ್ಲ ಕಡ್ದಾಕಿದ್ದಾರೆ, ಅಲ್ಲಲ್ಲಿ ಹೊಂಡ ತೋರ್ತಾ ಇದ್ದಾರೆ, ಎಲ್ಲ ಬಿಳಿ ಬಟ್ಟೆಗಳ ರಾಶಿ ಬರ್ತಾ, ಸುಮಗಳ ರಾಶಿ ಬರ್ತಾ. ಶಿವನೇ ಕೇಳಿದೆ ನಾನು, ಕಾಯಿಸಿದ ಸೀಸವನ್ನು ನೆರೆದಂತ ಅನುಭವ ನನಗಾಗುತ್ತಾ ಇದೆ. ಒಬ್ಬರೇ ಮಾವ ಇರುವುದು ಹಿರಿಯವರು, ಕಡೆಯ ಕಾಲದಲ್ಲಿ ಅವರ ಸೇವೆಯನ್ನು ಪಾದ ಸೇವೆಯನ್ನು ಮಾಡಬೇಕು, ಎಳ್ಳು ನೀರನ್ನು ಬಿಡಬೇಕು ಎನ್ನುವುದು. ನಿಮ್ಮನ್ನಾದ್ರೂ ಕರ್ಕೊಂಡು ಎಲ್ಲಿ ಕುಳಿತದಲ್ಲಿ ನೀನು? ನಾನು ಮಾವ ತೀರಿ ಹೋಗಿದ್ದಾರೆ ಅಂತ ದುಃಖದಲ್ಲಿದ್ದೇನೆ. ಅವ ಸಿಂಹ ತೀರಿ ಹೋದ? ಹೌದು. ಮತ್ತೆ ನೀನೀಗ ಏನು ಹೇಳಿದ್ದು? ಬಟ್ಟೆ ಬಂದಿದೆ, ಮಾವಿನ ಮರ ಕಡಿದಿದ್ದಾರೆ, ಹೊಂಡವನ್ನು ಈಗ ಅಷ್ಟು ಹೇಳಿದ್ರೆ ಅದು ತೀರಿ ಹೋದಂತ ಅರ್ಥವೆ? ಮತ್ತೆ ಹೊಂಡ ತೆಗೆಯೋದು ಮಾವಿನ ಮರ ಎಲ್ಲ ಅದಕ್ಕೆ ಕಡಿಯುವುದ? ಈಗ ಅವರು ತೀರಿ ಹೋಗಲಿಲ್ವ? ಇನ್ನು ತೀರಿ ಹೋಗಕ್ಕಷ್ಟೇ. ಪಾಪಿ ಮಾಡಿ ಯಾಕೆ ಅವರನ್ನೆಲ್ಲ ಕೊಲತಿ ಹೇಳು? ಅಲ್ಲ ದೇವರೇ, ವಿಷಯ ಹೀಗುಂಟು. ಹೇಗೆ? ಅಲ್ಲಿ ಒಂದು ಶುಭ ಸಂದರ್ಭ, ಕಾರ್ಯ. ಹೌದೌದು. ಯಾಗ ಯಜ್ಞಾದಿಗಳನ್ನು, ಹೋಮ ಹವನಾದಿಗಳನ್ನು ಮಾಡುವಂತಹ ಸಾತ್ವಿಕರವರು. ಅಲ್ಲಪ್ಪ, ಮತ್ತೆ ಯಾಗ ಯಜ್ಞಾದಿ ಅಲ್ಲ. ಮತ್ತೆ ನಾನು ವೇಷ ಮರೆಸಿಕೊಂಡು ಹೋದದ್ದ? ಹೌದು. ಹೋಗುವಾಗ ಒಬ್ಬನಲ್ಲಿ ಕರೆದು ಕೇಳಿದೆ, ಎಂತದ್ದು ವಿಷಯ ಅಂತ. ಸಂಕ್ಷಿಪ್ತವಾಗಿ ವಿಷಯ ತಿಳಿಸಿದ. ಏನು? ನಿಮ್ಮ ಮಾವನ ಮಗಳಿದ್ದಾಳೆ ಆರತಿ, ಅವಳಿಗೆ ಮದುವೆ. ಅದು ಸಂತೋಷ ಈಗ ಮಾತ್ರ, ಇನ್ನು ಹೇಳುವ ವಿಷಯ ಕೇಳಿ ಸಂತಾಪ. ಈಗ ಅಲ್ಲಿ ನಮ್ಮ ಮಾವನ ಮಗಳಿಗೆ ಮದುವೆ ಮಾಡ್ತಾರೆ ಅಂತಾದ್ರೆ ಯಾರಿಗೆ ಮದುವೆ ಮಾಡುವುದು? ನಾನೇ ವರಲ್ವೇನು? ನನ್ನ ರತಿಯನ್ನು ನಾನೇ ಮದುವೆ ಆಗುವುದಲ್ವೋ? ಈಗ ಮುಹೂರ್ತಕ್ಕೆ ಎಲ್ಲರೂ ಸಿದ್ಧವಾಗಬೇಕು, ಇನ್ನೇನು ಲೇಖನ ಬರಬಹುದು. ಈಗ ನೀವು ಗಂಡ, ನೀವೀಗ ಗಂಡು ಅಂತ ಯಾರಿಗೆ? ಮತ್ತೆ ನಾನು ಗಂಡ ವಿಷಯ ಆಗಲ್ಲ. ಮತ್ತೆ ಈಗ ಮದುವೆ ಗಂಡು ನೀವ ಎನ್ನುವಂತ ಪ್ರಶ್ನಾರ್ಥಕ. ಹೌದು, ನಾನೇ ವರ, ಬೇರೆ ಯಾರು ಇಲ್ಲ. ಈಗ ಅದು ನೀವು ಭಾವಿಸಿದ್ದು. ಮತ್ತೇನು? ಹಾಗಲ್ಲ. ಮತ್ತೆ ಈಗ ಮದುವೆ ಗಂಡು ಅಲ್ಲಿ ಬೇರೆ ಇದ್ದಾನೆ. ಬೇರೆ? ಹೌದು. ಯಾರು? ಆ ಕೃಷ್ಣನ ಮಗ ಹನುಮಂತೇಳು. ಅವನಿಗೆ ಮದುವೆ ಮಾಡಿ ಕೊಡುವುದಾಗಿ ಸಕಲ ಸಿದ್ಧತೆ ಆಗಿ ಆಗಿದೆ. ನಾನು ಕಮಲಾವತಿ ಪಟ್ಟಣವನ್ನು ಸೇರಿಕೊಳ್ಳುತ್ತೇನೆ. ಮಾವನ ಎದುರಿನಲ್ಲಿ ನಿಂತೇನೆ.